ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನನ್ನ ಮುಂದೆ ನಿಂತಿದೆ ಎರಡು ಅವಳಿ ಜವಳಿ ಪಲ್ಸರ್ಗಳು, N250 F250. ತುಂಬ ದಿನಗಳಿಂದ ಈ ಒಂದು ಬೈಕ್ಗೆ ವೇಟಿಂಗ್ ಮಾಡಿದ್ದಾಯಿತು. ನೀವು ತುಂಬ ಕೇಳಿದ್ರಿ ಕಮೆಂಟ್ ಮೂಲಕ ಈ ಬೈಕ್ನ ರಿವ್ಯೂ ಮಾಡಿ ಅಂತ. ಈಗ ಆ ಒಂದು ಅವಕಾಶ ಸಿಕ್ಕಿದೆ. ಈ ಬೈಕ್ ಹೇಗಿದೆ ಮತ್ತು ಇದರ ಸ್ಪೆಕ್ ಏನು, ಈ ಗಾಡಿ ಓಡಿಸುವಾಗ ಹೇಗಿರುತ್ತೆ ಫೀಲು, ಅವೆಲ್ಲವನ್ನು ಈ ಒಂದು ವಿಡಿಯೋಲಿ ತಿಳಿಯೋಣ. ಬಜಾಜ್ ಬಜಾಜ್ ಅಂದರೆ ಪಲ್ಸರ್, ಪಲ್ಸರ್ ಅಂತಂದರೆ ಬಜಾಜ್ ಅನ್ನೋ ರೀತಿ ಆಗಿಬಿಟ್ಟಿದೆ. ಪಲ್ಸರ್ ಮೇನಿಯಾ ಶುರುವಾಗಿ ಒಂದು 20-21 ವರ್ಷಗಳ ಕಾಲ ಆಯಿತು. ಅಂದರೆ 2001 ಈ ಒಂದು ಪಲ್ಸರ್ ಅನ್ನೋ ಒಂದು ಬೈಕುಗಳು ಮಾರುಕಟ್ಟೆಗೆ ಬಂತು. ಅದಾದ ನಂತರ ಇದರ ಮೇನಿಯಾ ಶುರುವಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಪಲ್ಸರ್ ಅನ್ನೋ ಒಂದು ಕುದುರೆ ಏನಿದೆ, ಈ ಕುದುರೆ ನಿಂತಿಲ್ಲ. ಇನ್ನೂ ಹೊಸ ಹೊಸದಾಗಿ ಬರ್ತಾ ಇದೆ, ಇನ್ನೂ ಬೇರೆ ಬೇರೆ ಥರದ ರೂಪಗಳನ್ನ ತೊಗೊಂಡು ಬರ್ತಾ ಇದೆ. ಅದೇ ರೀತಿಯಾದ ಎರಡು ಹೊಸ ರೂಪಗಳು ನಮ್ಮ ಕಣ್ಮುಂದೆ ನಿಂತಿದೆ. ಇಂಜಿನ್ ಕೆಪಾಸಿಟಿ ಕಡಿಮೆ ಆಯಿತು ಅನ್ಬೋದು. 250 cc ಬೈಕ್ ಅಂದರೆ ಪಲ್ಸರ್ ಬೈಕುಗಳಲ್ಲೇ, ಪಲ್ಸರ್ ಸೀರೀಸ್ ಬೈಕುಗಳಲ್ಲೇ ಅತಿ ಹೆಚ್ಚು ಕೆಪಾಸಿಟಿಯ ಬೈಕ್ ಇದು 250 cc ಬೈಕ್. ಇದು ಬಿಟ್ಟರೆ 220 cc ಬರ್ತಿತ್ತು. ಅಂದರೆ ಪ್ರೀವಿಯಸ್ 220 F ನೋಡಿದ್ದೀವಲ್ಲ, ಅದಕ್ಕೆ ಆಲ್ಟ್ರು ಈ ಒಂದು ಬೈಕ್ ಅಂತಲೇ ತಿಳ್ಕೊಂಡಿರೋದು. ಆದರೆ ಆಲ್ಟ್ರಲ್ಲ, ಅದೇ ಬೇರೆ, ಇದೇ ಬೇರೆ. ಅದು 220 F, ಇದು F250. ಆ ಒಂದು ಬೈಕ್ನ ಡಿಸೈನೇ ಬೇರೆ, ಲುಕ್ಕೇ ಬೇರೆ. ಆ ಒಂದು ಬೈಕ್ನ ಕದರೇ ಬೇರೆ. ಈ ಬೈಕ್ನ ಲುಕ್ಕೇ ಬೇರೆ. ಹೊಸ ತಂತ್ರಜ್ಞಾನದೊಂದಿಗೆ ಬಂದಿರುತ್ತೆ. ಅದು ಡಿಸ್ಕಂಟಿನ್ಯೂ ಆಯಿತು ಅಂದ ತಕ್ಷಣ ಅದಕ್ಕೆ ಇದು ಆಲ್ಟ್ರೋ ಅಂತೇನಲ್ಲ. 125 ಸ್ಟಾರ್ಟ್ ಆದರೆ ಇಂಜಿನ್ ಕೆಪಾಸಿಟಿ 220ವರೆಗೂ ಬರ್ತಿತ್ತು. ಈಗ 250 cc ತನಕ ಬಂದಿದೆ. ಸುಮಾರು ವರ್ಷಗಳಿಂದ ನಾವು RS 400 ಬರುತ್ತೆ ಅನ್ನೋ ಒಂದು ಕಲ್ಪನೆ ಎಲ್ಲ ಇದ್ದು, ಆದರೆ ಕಾರಣಾಂತರಗಳಿಂದ ಅದು ಬಂದಿಲ್ಲ. RS 400 ಏನಾದ್ರು ಬಂದಿದ್ದರೆ ಪಲ್ಸರ್ ಸೀರೀಸ್ನಲ್ಲಿ ಅದೇ ದೊಡ್ಡ ಬೈಕ್ ಆಗ್ತಿತ್ತು. ಈಗ ಸದ್ಯಕ್ಕೆ 250 cc ಇಂಜಿನ್ ಇದೆಯಲ್ಲ, ಇದೇ ದೊಡ್ಡ ಕೆಪಾಸಿಟಿಯ ಬೈಕ್ ಆಗಿರುತ್ತೆ. ಇನ್ನು ಈ ಎರಡು ಪಲ್ಸರ್ ಬೈಕುಗಳನ್ನ ನಾವು ನೋಡ್ಬೋದು. ಈ ಒಂದು ಬೈಕ್ ಏನಿರುತ್ತೆ, ಇದು ಬಜೆಟ್ ಫ್ರೆಂಡ್ಲಿ ಬೈಕ್ ಆಗಿರುತ್ತೆ. ಕೇಳ್ಬೋದು ತುಂಬ ಜನ, ಇಂಜಿನ್ ಯಾಕೆ ಇಷ್ಟೊಂದು ಕಡಿಮೆ ಪವರ್ ಇದೆ, 250 cc ಆದರೂ 5 ಗೇರ್ಗಳು ಯಾಕಿದೆ, 212 ಇಂಜಿನ್ ಇದು, ಲಿಕ್ವಿಡ್ ಕೂಲ್ಡ್ ಇಲ್ಲ, 200 cc ಲಿಕ್ವಿಡ್ ಕೂಲ್ಡ್ ನೋಡ್ತಿದ್ವಿ ಈ ಬೈಕಲ್ಲಿ ಯಾಕಿಲ್ಲ, ಇವೆಲ್ಲ ಕೇಳ್ಬೋದು. ಇದು ಬಜೆಟ್ ಫ್ರೆಂಡ್ಲಿ ಬೈಕ್ ಅಂದರೆ 200 cc ತೊಗೊಳ್ತಿದ್ದವನು 250 cc ಬೈಕ್ನ ತೊಗೊಂಡು ಓಡಿಸ್ಬೇಕು ಅನ್ನೋದು ಬಜಾಜ್ ಅವರ ಒಂದು ಆ ಒಂದು ಫಿಲ್ಫಿಲ್ ಮಾಡಬೇಕು. ಈಗ ಮಿಡ್ಲ್ ಕ್ಲಾಸ್ ಹುಡುಗರು 200 cc ಬೈಕ್ನ ತೊಗೋಬೇಕು ಅಂತಿರ್ತಾರೆ, ಅವರು 250 cc ಬೈಕ್ನೂ ಕೂಡ ತೊಗೊಂಡು ಓಡಿಸ್ಬೋದು. ಅದನ್ನು ಫುಲ್ಫಿಲ್ ಮಾಡಿದ್ದು ಬಜಾಜ್ ಕಂಪ್ನಿಯವರು. ಯಾಕೆಂದರೆ 200 cc ಬೈಕಿಗೂ ಈ ಒಂದು ಬೈಕಿಗೂ ಪ್ರೈಸ್ನಲ್ಲಿ ಅಂತ ಏನು ವ್ಯತ್ಯಾಸ ಇರೋದಿಲ್ಲ. ಇದು ಕೂಡ 175,000-80,000 ಆನ್ ರೋಡ್ ಆಗುತ್ತೆ. NS 200 ಬೆಲೆನೂ ಕೂಡ ಅಷ್ಟೇ ಇದೆ, ಒಂದು 3-4 ಸಾವಿರ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಆದರೆ ಈ ಎರಡು ಬೈಕುಗಳು ಒಂದೊಂದೇ ವೇರಿಯಂಟಲ್ಲಿ ಸಿಗುತ್ತೆ. ಸಿಂಗಲ್ ಚಾನಲ್ ABS ಆಗಿರುತ್ತೆ, ಎರಡೆರಡು ಕಲರ್ನೂ ಸಿಗುತ್ತೆ. ಈಗ ಎರಡು ಕಲರ್ನೂ ನೋಡ್ತಾ ಇದ್ದೀರಲ್ಲ, ಈಗ ಆ ಕಲರ್ನಲ್ಲಿ N250 ಸಿಗುತ್ತೆ, ಈ ಕಲರ್ನಲ್ಲಿ F250 ಸಿಗುತ್ತೆ. ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಸಿಂಗಲ್ ಚಾನಲ್ ABS 250 cc ಆದರೂ ಕಡಿಮೆ ಬೆಲೆ ಕೊಡ್ತಾ ಇದ್ದಾನಲ್ಲ, ಹಾಗಾಗಿ ಸಿಂಗಲ್ ಚಾನಲ್ ABSನ ಕೊಟ್ಟಿದ್ದಾನೆ. ಡ್ಯೂಲ್ ಚಾನಲ್ ABSನ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಪವರ್ಫುಲ್ ಆದ ಬ್ರೇಕಿಂಗ್ನ ನಾವು ನೋಡ್ತಿದ್ವಿ. ಆದರೆ ಡ್ಯೂಲ್ ಚಾನಲ್ ಇಲ್ಲ, ಸಿಂಗಲ್ ಚಾನಲ್ ABS ಸದ್ಯದ ಮಟ್ಟಿಗೆ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಒಂದು 5-6 ಸಾವಿರ ಜಾಸ್ತಿನೇ ಆಗ್ತಿತ್ತು. ನಂತರ ಟೈರ್ಗಳನ್ನು ನೋಡ್ಬೋದು, ಟೈರ್ಗಳು ಅಷ್ಟೇ, ಫ್ರಂಟ್ 100 section ಟೈರ್, ರೇರ್ 130 section ಟೈರ್, ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ. ಸೇಮ್ NS 200 ಯಾವ ರೀತಿಯಾದ ಟೈರ್ಗಳು ನೋಡ್ತೀವಿ ಅದೇ ಟೈರ್ಗಳು ಈ ಎರಡು ಬೈಕ್ಗಳಲ್ಲೂ ಇರುತ್ತೆ. ಎರಡು ಬೈಕ್ನಲ್ಲಿ LED ಹೆಡ್ಲೈಟ್ನ ನಾವು ನೋಡ್ಬೋದು, LED ಪೈಲಟ್ ಲ್ಯಾಂಪು ಕೂಡ ಇರುತ್ತೆ, LED ಟೇಲ್ ಲೈಟು. ಪಲ್ಸರ್ ಅನ್ನೋ ಒಂದು ಸೀರೀಸ್ನಲ್ಲಿ RS 200 ಬಿಟ್ಟರೆ, ಅಂದರೆ RS 200 ಆಲೋಜನ್ ಹೆಡ್ಲೈಟ್ ಇರುತ್ತೆ RS 200, ಈ ಒಂದು ಬೈಕ್ನಲ್ಲಿ LED ಹೆಡ್ಲೈಟ್ ಇರುತ್ತೆ. RS 200 ಇಂಡಿಕೇಟರ್ಗಳು LED ಇರುತ್ತೆ, ಟೇಲ್ ಲೈಟ್ ಕೂಡ LED ಇರುತ್ತೆ. ಅಂದರೆ ಫುಲ್ LED ನಾವು ನೋಡ್ತಾ ಇರೋದು ಈ ಎರಡು ಪಲ್ಸರ್ ಬೈಕುಗಳಲ್ಲೇ ಅಂತ ಹೇಳ್ಬೋದು. ಎರಡು ಅವಳಿ ಜವಳಿ ಬೈಕುಗಳು ಒಂದೇ ಥರ ಇದ್ದಾವೆ, ಸ್ವಲ್ಪ ಇದು ಫೇರಿಂಗ್ ಆ್ಯಡ್ ಆಗಿರುತ್ತೆ, ಅದು ನೇಕಡ್ ವರ್ಷನ್ ಬೈಕ್ ಆಗಿರುತ್ತೆ, ಹಾಗಾಗಿ ಫೇರಿಂಗ್ ಇಲ್ಲ. ಅದರಲ್ಲಿ ಫೇರಿಂಗ್ ಇದೆ, ಅದು ಆಫ್ ಫೇರಿಂಗು. 220 F ನಾವು ಏನು ನೋಡ್ತಾ ಇದ್ದೀವಿ ಅದೇ ರೀತಿಯಾದ ಒಂದು ಫೇರಿಂಗ್ ಇರುತ್ತೆ. ಓಡ್ಸಕ್ಕಂತೂ ನಿಮಗೆ ಎರಡೂ ಬೈಕುಗಳು ಸಖತ್ತಾಗಿರುತ್ತೆ. ಮತ್ತು ನಮ್ಮ ಇಂಡಿಯಾದಲ್ಲಿ ಒಂದು 100 ಜನರಲ್ಲಿ ಆಲ್ರೆಡಿ ಇರೋರು ಒಂದು 10-15 ಜನ ಸಿಗ್ಬೋದು. ಹಾಗಾಗಿ ತುಂಬ ಸೀಟ್ ಹೈಟ್ನ ಜಾಸ್ತಿ ಮಾಡೋದು ಬೇಡ ಅಂತ 5 ಅಡಿಯಿಂದ 5.5, 4, 3 ಈ ರೀತಿ ಕುಳ್ಳುಗಿರೋ ವ್ಯಕ್ತಿಗಳು ಕೂಡ ಆರಾಮಾಗಿ ರೈಡ್ ಮಾಡಲಿ ಅಂತ ಸೀಟ್ ಹೈಟು 795 mm ಇರುತ್ತೆ. ಕಂಫರ್ಟ್ ಆದ ಒಂದು
ಸೀಟ್ ಹೈಟು, ಅಪ್ರೈಟ್ ಪೊಸಿಷನ್, ನೇಕಡ್ ವರ್ಷನಲ್ಲಿ ಸ್ವಲ್ಪ ಅಪ್ರೈಟ್ ಆಗಿರುತ್ತೆ, ಸ್ವಲ್ಪ ಅಗ್ರೆಸಿವ್ ಅನಿಸ್ಬೋದು. ಇದಂತೂ ಫುಲ್ ಅಪ್ರೈಟ್ ಥರನೇ ಇದೆ ಪೊಸಿಷನು. ಪಿಲಿಯನ್ಗೂ ಕೂಡ ಒಂದು ಕಂಫರ್ಟ್ ಆದ ಸೀಟ್ನ ನಾವಿಲ್ಲಿ ನೋಡ್ಬೋದು, ಗ್ರ್ಯಾಬ್ರಲ್ಲಿರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವು ನೋಡ್ಬೋದು. ಟ್ಯಾಕೋಮೀಟರ್ ಅನಲಾಗ್ ಸಿಸ್ಟಮ್ನಲ್ಲಿ ಸಿಗುತ್ತೆ, ಅದು ಬಜಾಜ್ ಒಂದು ಪ್ಯಾಟರ್ನ್, ಅದು ಅದನ್ನು ಬಿಡಲ್ಲ ಅವನು. ಅದಾದ ನಂತರ ನಮಗೆ ಡಿಜಿಟಲ್ನಲ್ಲಿ ಓಡೋ ಕ್ಲಾಕ್, ಟ್ರಿಪ್ 1, ಟ್ರಿಪ್ 2 ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗ್ತದೆ, ಅದೊಂದು ದೊಡ್ಡ ವಿಷಯ. ಇನ್ನು ಫ್ಯೂಲ್ ಗೇಜು ಈ ರೀತಿ, ABS ಲೈಟ್, ಇಂಡಿಕೇಟರ್ ನ್ಯೂಟ್ರಲ್, ಆ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. 14 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ, ಅಂದರೆ ಟೂರ್ ಮಾಡ್ಬೋದು ಈ ಒಂದು ಬೈಕ್ನಲ್ಲಿ. ಒಂದು ದೊಡ್ಡದಾದ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ದೊಡ್ಡದಾದ ಅಂತ ಹೇಳೋಕ್ಕಾಗಲ್ಲ, 12 ಲೀಟ್ರ್ ಬರುತ್ತೆ ನಿಮಗೆ ಸರ್ವೇ ಸಾಮಾನ್ಯ. 2 ಲೀಟ್ರ್ ಎಕ್ಸ್ಟ್ರಾ ಇದೆ, ಅಂತಂದರೆ 2 ಲೀಟ್ರ್ ಫ್ಯೂಲ್ನ ನೀವು ಟ್ಯಾಂಕಲ್ಲಿ ಯಾವಾಗಲೂ ಮೇಂಟೈನ್ ಮಾಡಬೇಕಲ್ಲ, ಹಾಗಾಗಿ ಒಂದು 12 ಲೀಟ್ರ್ ಅಂತ ಇಟ್ಕೋಬೋದು. ಪ್ರತಿ ಲೀಟರ್ಗೆ 30 ರಿಂದ 32 33 ನಾವು ಹೇಗೆ ಓಡಿಸ್ತೀವಿ ಆ ಒಂದು ಸ್ಟೈಲ್ ಮೇಲೆ ಇರುತ್ತೆ, ಅದೆಲ್ಲ ನಿರ್ಧಾರ ಆಗುತ್ತೆ. ಇಂಜಿನ್ ವಿಚಾರಕ್ಕೆ ಬರೋದಾದರೆ 249.07 cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ 4-stroke 2-valve SOHC FI ಇಂಜಿನ್ ಆಗಿರುತ್ತೆ. ಟ್ವಿನ್ ಸ್ಪಾರ್ಕ್ ಇಂಜಿನ್ನು, ಅಂದರೆ 2 ಸ್ಪಾರ್ಕ್ ಪ್ಲಗ್ಗಳಿರುತ್ತೆ. ಇದಾದ ನಂತರ 5 ಗೇರುಗಳನ್ನು ನಾವಿಲ್ಲಿ ನೋಡ್ಬೋದು. 24.5 BHP 21.5 Nm ಟಾರ್ಕ್ ಇರುತ್ತೆ. ಟಾರ್ಕ್ ತುಂಬ ಚೆನ್ನಾಗಿದೆ, 200 NS 200ನಲ್ಲಿ ನಾವು ನೋಡ್ತೀವಲ್ಲ ಅಷ್ಟೇ ಪವರ್ ಇದೆ, 24.5 BHP. ಅದಾದ ನಂತರ ಟಾರ್ಕ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗಾಡಿ ಇರೋ ವೆಯ್ಟ್, ಗಾಡಿ 164 kg ಈ ಒಂದು ಬೈಕ್ ಆದರೆ, F250 N250 162 kg, ಅಂದರೆ 2 kg ವ್ಯತ್ಯಾಸ ಇರುತ್ತೆ. ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು 250 cc ಬೈಕ್ಗೆ, 2 ಬೈಕ್ಗಳಾಗಿರ್ಬೋದು. ಏನು ಲುಕ್ಕಲ್ಲಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಓಡಿಸೋದಕ್ಕೆ ಅದಕ್ಕೂ ಡಬಲ್ ಇಷ್ಟ ಆಗುತ್ತೆ ಅದಂತೂ ಹೇಳ್ಬೋದು. ಇನ್ನು ಪ್ರೈಸ್ ಲೆಕ್ಕದಲ್ಲಿ 175,000 to 180,000 ಆನ್ ರೋಡು. ಈಗ NS 200 ತೊಗೋತೀನಿ ಅಂತಂದರೆ ಈ 2 ಬೈಕ್ಗಳು ಇರುತ್ತೆ ಆಪ್ಷನಲ್ ಆಗಿ, ಈ 2 ಬೈಕ್ಗಳನ್ನ ಕೂಡ 4,000-5,000 ಕೊಟ್ಟು ನೀವು ತೊಗೋಬೋದು. ಅದಾದ ನಂತರ D250 ಬರುತ್ತೆ, ಇದರಲ್ಲಿ ಡಾಮಿನಾರ್ 250, ಆ ಒಂದು ಬೈಕು ಸ್ವಲ್ಪ ಜಾಸ್ತಿ ಪವರ್ ಇರುತ್ತೆ, ಜಾಸ್ತಿ ವೆಯ್ಟ್ ಇರುತ್ತೆ, ಟೂರ್ ಮಾಡೋದಕ್ಕೆ ಅದು ಯೋಗ್ಯ. ಅದು ಬಿಟ್ಟರೆ ನೆಕ್ಸ್ಟ್ ಇದು ಈ ರೀತಿ ಇರುತ್ತೆ. ಡಾಮಿನಾರ್ 200 ಬೈಕ್ನ ಬೆಲೆ ಕೂಡ 2,00,000 to 2,05,000 ಈ ರೀತಿ ಇರುತ್ತೆ. ಹಂಗಾದ್ರೆ ಬನ್ನಿ, 2 ಬೈಕ್ಗಳನ್ನ ಓಡಿಸೋಣ. ಓಡಿಸೋಕ್ಕೂ ಮುಂಚೆ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಕೇಳೋಣ, ಬನ್ನಿ ಸರ್. ಯಾವ್ದು ಓಡಿಸ್ಲಿ ಮೊದಲು? ಎನ್ನಾ? ಓಕೆ ಸ್ನೇಹಿತರೆ, ಮೊದಲನೇದಾಗಿ NS ಬರುತ್ತೆ, N250 ಓಡಿಸೋಣ. ಓಕೆ, ಸೀಟ್ಗಳೆಲ್ಲ ಸಖತ್ತಾಗಿದೆ ನಿಮಗೆ, ಸಾಫ್ಟಾಗಿದೆ 2 ಬೈಕ್ನ ಸೀಟ್ಗಳು, ಕುಷನಿಂಗು. ಬನ್ನಿ ಓಡಿಸೋಣ, ಎಂಥವ್ರಿಗೂ ಕೂಡ ಕಂಫರ್ಟ್ ಆಗುತ್ತೆ ಗುರು. ಇದು ಪೋಸ್ಟರ್ ಇದೆಯಲ್ಲ, ಸಖತ್ತಾಗಿದೆ ನೋಡಿ ಹೆಂಗಿದೆ ಸೌಂಡು. ಓಕೆ ಬನ್ನಿ, ಇದು ನಮ್ಮ ಶುಗರ್ ಫ್ಯಾಕ್ಟ್ರಿ ಹಿಂಭಾಗ, ಹಿಂದೆ ಇರೋ ಜಾಗ. ಒಟ್ಟಿಗೆ ಈಗ ರಸ್ತೆಯಲ್ಲೇ ಸಿಗ್ತೀನಿ. ಇನ್ಶಿಯಲ್ ಪಿಕಪ್ಪು, ಮಿಡ್ ರೇಂಜು, ಇವೆಲ್ಲವೂ ಸಖತ್ತಾಗಿದೆ ಗುರು ಈ ಬೈಕ್ನಲ್ಲಿ. 24.5 BHP 21.5 Nm ಟಾರ್ಕ್, ಬ್ರೇಕಿಂಗ್ ಇವೆಲ್ಲವೂ ಕೂಡ ಸಖತ್ತಾಗೇ ಇದೆ. ಮತ್ತೆ ಹ್ಯಾಂಡ್ಲಿಂಗ್ ಇದೆಯಲ್ಲ, ಹೆಂಗೆ ಬೇಕಂಗೆ ಫ್ಲಿಪ್ ಮಾಡ್ಬೋದು. ಸೇಮ್ ನಮ್ಮ NS 200 ಹೆಂಗೆ ಫ್ಲಿಪ್ ಮಾಡ್ತೀನಿ ಅದು ಹತ್ತತ್ರ 151, 152 kg, 156 kg ಈ ರೀತಿ ಬರುತ್ತೆ. ಇದು 162 kg, ತುಂಬ ವೆಯ್ಟ್ ಅನಿಸ್ತಲ್ಲ. ಇದು ನೋಡೋದಕ್ಕೊಂಥರ ಖುಷಿ ಆಗ್ತೈತೆ ಗುರು. ಈ ಕಡೆ ಫುಲ್ಲು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಡಿಸ್ಪ್ಲೇ ಡಿಜಿಟಲ್ ಅನ್ಕೋಬೇಕು, ಇಲ್ಲಿ ನೋಡಿದ್ರೆ ಅನಲಾಗ್ ಇದೆ ಆ ರೀತಿ. ನೀವು ಈ ಗಾಡಿ ಏನು ನೋಡ್ತೀರಾ, ಗಾಡಿ ಓಡಿಸಿದ್ಮೇಲೆ ಅದಕ್ಕೂ ಡಬಲ್ ಇಷ್ಟ ಆಗ್ಬಿಡುತ್ತೆ ನಿಮಗೆ, ಸಖತ್ತಾಗಿದೆ ಗಾಡಿಗಳು. 2 ಬೈಕ್ಗಳು, ಆ ಬೈಕ್ನ ಶೋರೂಮಿಂದ ಓಡಿಸ್ಕೊ ಬಂದೆ ಇಲ್ಲಿಗೆ, ಈ ಬೈಕ್ನ ಇಲ್ಲಿಂದ ಅಲ್ಲಿಗೆ ಓಡಿಸ್ಕೊ ಹೋಗ್ತಾ ಇದ್ದೀನಿ. ಇದು ಸಖತ್ತಾಗಿದೆ, ಅದು ಸಖತ್ತಾಗಿದೆ. ನೀವು ಪ್ರೈಸಲ್ಲಿ ನೀವು ಯೋಚನೆ ಮಾಡಿ, ನಮ್ಗೆ ಅದು ಕೊಟ್ಟಿಲ್ಲ, ಲಿಕ್ವಿಡ್ ಕೂಡ ಕೊಟ್ಟಿಲ್ಲ, ಓಕೆ
ಲಿಕ್ವಿಡ್ ಗೋಲ್ಡ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗೋದು. ಇನ್ನೊಂದು ಎ ಬಿ ಎಸ್ ಕೊಟ್ಟಿದ್ರೆ, ರೇರ್ ಕೂಡ ಎ ಬಿ ಎಸ್ ಕೊಟ್ಟಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗ್ತಿತ್ತು. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ, ಅದು ಹೇಳೋದು ಮರ್ತೆ ಆವಾಗಲೇ, ಇವಾಗ ಅಲ್ಲೇನು ಹೇಳಿಲ್ಲ ಅವೆಲ್ಲ ಈಗ ಹೇಳ್ತೀನಿ. ಸ್ಲಿಪ್ಪರ್ ಕ್ಲಚ್ ಇದೆ ಇದರಲ್ಲಿ, ಮತ್ತು ನೋಡಿ ಯು ಎಸ್ ಬಿ ಚಾರ್ಜರ್ ಇದೆ, ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಮಿರರ್ ವಿಸಿಬಿಲಿಟಿ ಸಖತ್ತಾಗಿದೆ. ಈ ಮಿರರ್ ಯಾಕೋ ಮಾತೇ ಕೇಳ್ತಲ್ಲ, ನಮಗೆ ರೈಟ್ ಸೈಡ್ ಮಿರರ್ ಒಂದು ಕರೆಕ್ಟಾಗಿ ಸಾಥ್ ಕೊಟ್ಟರೆ ಸಾಕು, ಮಿರರ್ ವಿಸಿಬಿಲಿಟಿ ನೋಡ್ಬೋದು, ಚೆನ್ನಾಗಿದೆ. ಸಖತ್ತಾಗೈತಲ್ಲ, ಸಿಂಗಲ್ ಬೀಸ್ ಹ್ಯಾಂಡಲ್ ಬಾರ್ ಒಂಥರ ಬೇರೆ ಥರನೇ ನೋಡ್ತಿದ್ವಿ ನಾವು, ಚಿಕ್ಕದು ಶಾರ್ಟ್ ಹ್ಯಾಂಡಲ್ ಬಾರ್ ಇದು. ಸೇಮ್ ನಮಗೆ ಎನ್ ಎಸ್ 200 805 mm ಸೀಟ್ ಹೈಟ್ ಇರುತ್ತೆ, ಸ್ವಲ್ಪ ಎತ್ತರ ಅನಿಸುತ್ತೆ ಮತ್ತು ಸ್ವಲ್ಪ ಬೊಕ್ಕೋಬೇಕು. ಇದರಲ್ಲಿ ಅಂಥದ್ದೇನಿಲ್ಲ ಸೀನು, ಫ್ಯೂಲ್ ಟ್ಯಾಂಕ್ ಅದರಲ್ಲಿ ಹಿಂಗ್ ಬರುತ್ತೆ, ಒತ್ತುತ್ತೆ ನಮಗೆ ಕರೆಕ್ಟಾಗಿ ಈ ಜಾಗಕ್ಕೆ ಒತ್ತುತ್ತೆ ಅಲ್ವಾ. ಇದರಲ್ಲಿ ಏನಿಲ್ಲ, ಆರಾಮಾಗಿ ಫ್ಲಾಟಾಗಿದೆ ನೋಡಿ. ನಾವು ಅಕಸ್ಮಾತ್ ಬ್ರೇಕ್ ಹೊಡೆದ್ರು ಮುಂದೆ ಹೋಗ್ತೀವಿ, ಹಿಂಗೆ ಬರ್ತೀವಿ ಅಷ್ಟೇ. ಈ ರೀತಿ ಇದೆ ಕಾಲ್ಗಳ ಪ್ಲೇಸ್ಮೆಂಟ್ ಆಗಿರ್ಬೋದು. ಎನ್ ಎಸ್ 200 ಇನ್ನೂ ಚೆನ್ನಾಗಿದೆ ಇದು ಅಪ್ರೈಟ್ ಪೊಸಿಷನು, ಅದಂತೂ ಕೇಳಬೇಡಿ ಸಖತ್ತಾಗೈತೆ. ನಿಮಗೆ ಬ್ರೇಕ್ ಅದೇನೆ, ನನಗೀಗ ಅನುಭವಕ್ಕೆ ಬಂದು ಸಿಂಗಲ್ ಚಾನಲ್ ಎ ಬಿ ಎಸ್ ಆಗಿರೋದ್ರಿಂದ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ ಫ್ರಂಟ್ ಪೂರ್ತಿ, ರೇರ್ ಆದರೆ ನಿಮಗೆ ಸ್ವಲ್ಪ ಸ್ಕಿಡ್ ಆಗೇ ಆಗುತ್ತೆ. ಒನ್ 65 mm ಗ್ರೌಂಡ್ ಕ್ಲಿಯರೆನ್ಸು, ಆಫ್ ರೋಡಲ್ಲೆಲ್ಲ ಚೆನ್ನಾಗೆ ಸಸ್ಪೆನ್ಷನ್ ಎಲ್ಲ ಚೆನ್ನಾಗೈತಲ್ಲ ಗುರು, ನನಗೇನು ಫೀಲೇ ಆಗ್ತಿಲ್ಲ ಈ ಥರ ರೋಡಲ್ಲಿ ಓಡಿಸ್ತಾ ಇದ್ದೀನಿ ಅಂತ. ನೋಡಿ ಹಳ್ಳಕ್ಕೆ ಬಿಡ್ತೀನಿ, ಒಬ್ಬ ಬ್ರೇಕ್ ಅಂತೂ ಕೇಳಲೇಬೇಡಿ ನೋಡಿ. ಈ ನಾಯಿ ಹತ್ರನೇ ಹಿಡಬೇಕು ಅಂದ್ಕೊಂಡೆ, ಈ ನಾಯಿ ಹತ್ರನೇ ಬಂದು ನಿಲ್ಲಿಸ್ತದೆ ಗಾಡಿನ. ಕಾನ್ಫಿಡೆಂಟ್ ಕೊಡುತ್ತೆ ಗುರು ಬ್ರೇಕು. ಮತ್ತು ಆರನೇ ಗೇರು ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕಂದರೆ ಹೈವೇಲಿ ಹೋಗಬೇಕಾದ್ರೆ ಅನಿಸುತ್ತೆ ಅದು. ಆರನ್ ಮಾಡೋ ಉದ್ದೇಶ ತಿಳ್ಕೊಂಡ್ರ, ಈಗ ಅವ್ನು ಈ ಕಡೆಯಿಂದ ಬರ್ತಾ ಇದ್ದ, ಅವ್ನು ಆರನ್ ಮಾಡಿಲ್ಲ, ನಾನು ಆರನ್ ಮಾಡಿದೆ, ಹಂಗೆ ಹೋಗ್ಬಿಟ್ರೆ ಅವ್ನಿಗೆ ಹೊಡಿತಾ ಇದ್ದೆ ನಾನು ಹೋಗೋ ಸ್ಪೀಡ್ಗೆ. ಅದಕ್ಕೇನೆ ಯಾವತ್ತಿದ್ರು ಆರನ್ ಏನು ಗುರು ಇಷ್ಟೊಂದು ಮಾಡ್ತೀಯಾ ಅಂತ ಕೇಳಬೇಡಿ ಕಮೆಂಟಲ್ಲಿ, ನೀವು ಆರನ್ ಮಾಡಿ, ಆರನ್ ಇರೋದೇ ಮಾಡೋಕ್ಕೆ. ಈಗ ನೋಡಿ ಇಂಥ ಜಾಗದಲ್ಲಿ ಆರನ್ ಮಾಡಿ, ಅಲ್ಲಿ ಯಾರು ಬರ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಅವನು ಸಿಗ್ನಲ್ ಕೊಡ್ತಾನೆ ಆಗ. ಸಖತ್ತಾಗಿದೆ ಬ್ರೇಕ್ ಎಲ್ಲ ಕಡಕ್ ಆಗಿದೆ ಗುರು ಬ್ರೇಕ್ಗಳು, ಗೇರ್ ಶಿಫ್ಟಿಂಗ್ ಆಗಿರ್ಬೋದು, ಇಂಜಿನ್ ಸ್ಮೂತ್ನೆಸ್ ಆಗಿರ್ಬೋದು. ಸ್ಟಾರ್ಟಿಂಗು ನಿಮಗೆ ಬ್ರೇಕು ಅಷ್ಟೊಂದು ಕಾನ್ಫಿಡೆಂಟ್ ಇರೋಲ್ಲ, ಒಂದು ಸರ್ವಿಸ್ ಆಗಬೇಕು, ಬ್ರೇಕ್ಗಳು ಇನ್ನೂ ಸಿಟ್ಟಿಂಗ್ ಕೂತ್ಕೊಂಡು ಕ್ಲೀನಾಗಿ ಕಚಕ್ಕಂತ ಕಚ್ಕೋತಾವೆ ಅನ್ನೋಕ್ಕೆ. ಇದು ಆಲ್ರೆಡಿ ಕಾನ್ಫಿಡೆಂಟ್ ಕೊಡ್ತೈತೆ ನಿಮಗೆ. ಟೈರ್ ಒಂದು ಸ್ವಲ್ಪ ರೇರ್ ಟೈರ್ ಇನ್ನೊಂದು ಸ್ವಲ್ಪ ದಪ್ಪ ಇದ್ದಿದ್ರೆ ರೋಡ್ ಗ್ರಿಪ್ ಇನ್ನೂ ಚೆನ್ನಾಗಿ ಸಿಕ್ತಿತ್ತಲ್ಲ ಅನ್ನಿಸುತ್ತೆ. ಓಕೆ, ಇನ್ನು ಈ ಬೈಕ್ಗಳ ಲೈಟು ಎಷ್ಟೊಂದು ಸ್ಟ್ರಾಂಗ್ ಅಂತ ಇಲ್ಲೇ ಕಂಡುಹಿಡಿಬೋದು. ಈ ಮಿರರಲ್ಲಿ ಅವ್ರು ಎಷ್ಟು ದೂರದಿಂದ ಬರ್ತವ್ರೆ ಅಂದರೆ, ಒಂದು 300 meter ಹಿಂದೆ ಇದ್ದಾರೆ, 200 meter ಹಿಂದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆಯಲ್ಲ LED, ಗೊತ್ತಾಗ್ತೈತೆ ಅದು ಅವರೇ ಬರ್ತಾ ಇರೋದು ಅಂತ. ಒಳ್ಳೆ ಲೈಟ್ಗಳು ಗುರು, ಹೆಡ್ ಲೈಟ್ ಆಗಿರ್ಬೋದು ಎಲ್ಲವೂ LED ಇದರಲ್ಲಿ. ಇವ್ರು ಮಾಡೋದಕ್ಕಂತೂ ಎರಡೂ ಬೈಕುಗಳು ಸಖತ್ತಾಗಿದ್ದಾವೆ. NS 200 RS 200 220F ಟೂರ್ ಚೆನ್ನಾಗಿ ಮಾಡ್ಬೋದು ಈ ಎರಡೂ ಬೈಕುಗಳಲ್ಲಿ. 220F ಅದರಲ್ಲಿ ಚೆನ್ನಾಗಿ ಮಾಡ್ಬೋದು, ಅದರಲ್ಲಿ F250 ರೀ. ಇದರಲ್ಲಿ NS 200 RS 200 ಚೆನ್ನಾಗಿ ಟೂರ್ ಮಾಡ್ಬೋದು. ಮತ್ತು ಸಿಟಿಯಲ್ಲಿ ಓಡಾಡೋದಕ್ಕೂ ಆರಾಮ್ ಗುರು, ಇವೆಲ್ಲ ಆರಾಮು. ಏನು ನಿಮಗೆ ಅಂಥ ಲೈಟ್ ವೇಟ್ ಇದೆ ಬೈಕು, 162 kg ಇದ್ರೂ ನಿಮಗೇನು ಅನಿಸಲ್ಲ. ಒಂದು 30 mileage ಕೊಡುತ್ತೆ NS 200 ಅಷ್ಟೇ ಕೊಡ್ತಾ ಇರೋದು, ಇದು ಅಷ್ಟೇ ಕೊಡೋದು, ಡಾಮಿನಾರು 250 ಅಷ್ಟೇ ಕೊಡೋದು, ಎಲ್ಲ ಹತ್ತತ್ರನೇ ಇರುತ್ತೆ ನಿಮಗೆ. ಯಾವ ಅತಿ ಜಾಸ್ತಿ ಕೊಡುತ್ತೆ, ಕಡಿಮೆ CC ಹೋದರೆ, ಜಾಸ್ತಿ CC ಹೋದರೆ ಕಡಿಮೆ ಬಂದ್ಬಿಡುತ್ತೆ ಅಂತ ಏನಿಲ್ಲ. ಹತ್ತತ್ರ 400 cc ಬೈಕು ಕೂಡ, 400 ಡಾಮಿನಾರ್ ಕೂಡ 30 ಕೊಡೋದು ಅದನ್ನು ಚೆನ್ನಾಗಿ ಹೋದರೆ. ಇದರಲ್ಲೂ ನಾನು ಫುಲ್ಲು ರ್ಯಾಶ್ ಡ್ರೈವ್ ಮಾಡ್ತೀನಿ, ರ್ಯಾಶ್ ರೈಡ್ ಮಾಡ್ತೀನಿ ಅಂತಂದರೆ 25-24 ಹಿಂಗೂ ಬರ್ತದೆ. ನೀವು ಹೆಂಗೆ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಬೈಕ್ನ ಮೈಲೇಜ್. ಬೈಕ್ನ ಸ್ಪೀಡ್ ನೋಡ್ಬಿಡೋಣ, ಸ್ಪೀಡೋ ಮೀಟರ್ ವರ್ಕ್ ಆಗಲ್ಲ, ತಲೆ ಕೆಡ್ಸ್ಕೊಬಿಡಿ ಹೇಳ್ತೀನಿ.
ಮೊನ್ನೆ ಗೇರು. ಈಗ ನಾನು ಬಂದಿದ್ದು 8,000 RPM. ಅಂತಂದರೆ ಹತ್ತತ್ರ ಈಗ 120-125 ತನಕ ಬಂದಿದ್ದೀನಿ 5th gear. 6th gear ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಓಕೆ, ಇನ್ನು ಆ ಗಾಡಿ ಟೆಸ್ಟ್ ಮಾಡೋಣ. ಇಲ್ಲಿಂದ ಶೋರೂಮ್ ತನಕ ಆ ಗಾಡೀಲಿ ಹೋಗೋಣ, ಆ ಗಾಡೀಲಿ ಸಿಗ್ತೀನಿ.